ಎಂಎಲ್ಎಗಳು ನಾವು ನೀವು ಓಟು ಹಾಕಿದ ಈ ಸೆಕ್ಯುಲರ್ ಪಾರ್ಟಿಗಳ ಕಾಂಗ್ರೆಸ್ ನ ಜೆಡಿಎಸ್ ನ ಬೇರೆ ಬೇರೆ ಪಕ್ಷಗಳಿದಲ್ಲ 465 ಎಂಎಲ್ಎಗಳು ಕುರಿ ಕೋಳಿ ಹಂದಿ ದನದ ಹಾಗೆ ಮಾರಾಟ ಆಗಿದ್ದಾರೆ ನೀವು ಓಟು ಕೊಡ್ತೀರಿ ಕಾಂಗ್ರೆಸ್ ಗೆ ನೀವು ಓಟು ಕೊಡ್ತೀರಿ ಪಕ್ಷಗಳಿಗೆ ನಿಮ್ಮ ಓಟನ್ನು ಹೋಲ್ಸೇಲ್ ಆಗಿ ತಗೊಂಡು ಹೋಗಿ ಮಾರಾಟ ಮಾಡ್ತಾನೆ ನಿಮಗೆ ನಿಮಗೆ 500 ರೂಪಾಯಿ ಬಿರಿಯಾನಿ ಕೊಟ್ಟು ತಗೊಂಡವನು ನಿಮ್ಮ ಓಟನ್ನು ತಗೊಂಡು ಏನು ಮಾಡ್ತಾನೆ ಇದೊಂದು ಬಿಸಿನೆಸ್ ಆಗಿದೆ 50 ಕೋಟಿ ಮೊನ್ನೆವರೆಗೆ ಗೋವಾದಲ್ಲಿ ನಡೆಯತಲ್ಲ ಗೋವಾದಲ್ಲಿ 8 ಕಾಂಗ್ರೆಸ್ ಎಂಎಲ್ಎ ಬಿಜೆಪಿ ಹೋಗು ಅವತ್ತಿನವರೆಗೆ ರೇಟ್ 50 ಕೋಟಿ ಇತ್ತು ಈಗ 100 ಕೋಟಿ ಮಾಡಿದ್ದಾರೆ ಇಪ್ಪ 100 ಕೋಟಿ ಕೂಡ ತೆಲಂಗಾಣದಲ್ಲ ಮುಂಜಂಡೆ ಇತ್ತಲ್ಲ ತೆಲಂಗಾಣದಲ್ಲಿ ಮೊನ್ನೆ ಮಾತಾಡಬೇಕಾದ್ರೆ 100 ಕೋಟಿ ರೇಟ್ ಜಾಸ್ತಿ ಮಾಡಿದ 50 ಕೋಟಿ ಇತ್ತು ಇಲ್ಲಿ ಕರ್ನಾಟಕದಲ್ಲಿ 17 ಜನ ಹೋದ್ರು ಆಗ ಆ 17 ಕೋಟಿ ಮಧ್ಯಪ್ರದೇಶದಲ್ಲಿ ನಿಮಗೆ ಗೊತ್ತಿರಲಿ ನಾನು ಯಾಕೆ ಇದನ್ನ ನೀವು ಗಂಭೀರವಾಗಿ ಪರಿಗಣಿಸಬೇಕು ಮಧ್ಯಪ್ರದೇಶದಲ್ಲಿ 25 ವರ್ಷದ ಬಳಿಕ ಕಾಂಗ್ರೆಸ್ ಗೆ ಅಧಿಕಾರ ಕೊಟ್ಟರು ಮ್ಯಾಂಡೇಟ್ ಕೊಟ್ಟರು ಎಸ್ಡಿಪಿ ಸ್ಪರ್ಧೆ ಮಾಡಲಿಲ್ಲ ಎಂಐಎಂ ಸ್ಪರ್ಧೆ ಮಾಡಲಿಲ್ಲ ಯಾವ ಪಾರ್ಟಿ ಕೂಡ ಸ್ಪರ್ಧೆ ಮಾಡಲಿಲ್ಲ 25 ವರ್ಷಗಳ ನಂತರ ಫುಲ್ ಮೆಜಾರಿಟಿ ಆಗಿ ಕಾಂಗ್ರೆಸ್ ಬಂತು ಏನಾಯ್ತು 4 5 ತಿಂಗಳು ಮಾತ್ರ ಕಮಲ್ನಾಥ್ ಮುಖ್ಯಮಂತ್ರಿ ಆಡಿದ್ರು 28 ಎಂಎಲ್ಎಗಳು ಸೇರಿದ್ರು ಎಷ್ಟು 28 ಎಂಎಲ್ಎಗಳು ಸೇರಿದ್ರು ತಲಾ 50 ಕೋಟಿ ಅಂತೆ ಸೇರಿದಾಗ ಏನಾಯ್ತು ಬಿಜೆಪಿ ಬಂತು 28 ಕಾಂಗ್ರೆಸ್ ಎಂಎಲ್ಎಗಳು ನೀವು ನಾವು ಓಟು ಹಾಕಿದ ಎಂಎಲ್ಎಗಳು ಸೇರಾದ ಕಾರಣ ಇವತ್ತು ಮಧ್ಯಪ್ರದೇಶದಲ್ಲಿ ಬಿಜೆಪಿ ಬಂತು ಬಿಜೆಪಿ ಏನು ಮಾಡ್ತಾ ಇದೆ ಮುಸ್ಲಿಮರ ಮನೆಯಲ್ಲಿ ಬುಲ್ಡೋಸರ್ ಓಡಿಸ್ತಾ ಇದೆ ಕಾರಣ ಯಾರು ಎಸ್ಡಿಪಿಯ ಕಾರಣ ಯಾರು ಕಾಂಗ್ರೆಸ್ ಎಲೆಕ್ಷನ್ ಮುಂದೆ ಹೇಳ್ತಾರೆ ಎಸ್ಡಿಪಿ ಓಡಿದ್ರೆ ಈಗ ಬಿಜೆಪಿ ಬಂದು ಕೇಳಬೇಕು ನೀವು ಎಸ್ಡಿಪಿ ಗೆ ಓಟು ಹಾಕಿದ್ರೆ ಬಿಜೆಪಿ ಬರ್ತದೆ ಅನ್ನುವಂತ ಹೇಳಬೇಕು ಅವರಿಗೆ ಕೇಳಬೇಕು ನಿಮ್ಮ 28 ಎಂಎಲ್ಎಗಳು ಕರ್ನಾಟಕದ 17 ಎಂಎಲ್ಎಗಳು ಗೋವಾದ 8 ಎಂಎಲ್ಎಗಳು ಏ ಅರುಣಾಚಲ ಪ್ರದೇಶದ 53 ಎಂಎಲ್ಎಗಳು ಇವರೆಲ್ಲ ಹೋದ್ರಲ್ಲ ಯಾಕೆ ಅಂತ ಕೇಳಬೇಕು ಯಾಕೆ ಅಂತ ಕೇಳಬೇಕು ಇದು ಈ ದೇಶದ ಪರಿಸ್ಥಿತಿ ನಂಬಬೇಡಿ ಬಹಳ ಜವಾಬ್ದಾರಿ ತೊಡೆದಿದ್ರೆ ಒಂದು ಒಂದು ನೀವು ನಂಬ್ತಾ ಹೋದ್ರೆ ಉಳಿಗಾಲ ಇಲ್ಲ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ ನನ್ನ ಸಹೋದರಿಯ ಅರ್ಥ ಮಾಡ್ಕೊಳ್ಬೇಕು ಇವರನ್ನ ನಂಬ್ತಾ ಜಾಸ್ತಿ ನಂಬ್ತಾ ಹೋದ್ರೆ ನಮಗೆ ಉಳಿಗಾಲ ಇಲ್ಲ ನಾವು ಪರ್ಯಾಯವಾಗಿ ಎಸ್ಜಿಪಿ ಅನ್ನು ಗಟ್ಟಿಗೊಳಿಸ್ತಾ ಬರಬೇಕು ಇದನ್ನ ಗಟ್ಟಿಗೊಳಿಸ್ತಾ ಬರಬೇಕು ಗುಲಾಮರಾಗಿ ನಿಲ್ಲಬಾರದು ನಾವು ರಾಜಕೀಯ ಪಕ್ಷಗಳ ಗುಲಾಮರಾಗದೆ ನೀವು ಅಧಿಕಾರದ ಪಾಲುದಾರರಾಗಬೇಕು ಪಾರ್ಟ್ನರ್ ಆಗಬೇಕು ನೀವು ಅರ್ಥ ಮಾಡ್ಕೊಳ್ಳಿ ಪಾರ್ಟ್ನರ್ ಆಗಬೇಕು ಇಂದಿನ ದಲಿತ ಬಂಧುಗಳು 1.5 ಕೋಟಿ ಇರುವ ದಲಿತ ಸಮುದಾಯ 1 ಕೋಟಿ ಇರುವ ಮುಸ್ಲಿಂ ಸಮುದಾಯ 2.5 ಕೋಟಿ ಕರ್ನಾಟಕದಲ್ಲಿ ಇಂದು ಈ 75 ವರ್ಷದಲ್ಲಿ ಒಬ್ಬನೇ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿಲ್ಲ ಒಬ್ಬನೇ ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗಲಿಲ್ಲ ಯಾಕೆ ಯಾಕೆ ಗೊತ್ತಾ ನಿಮಗೆ ನೀವು ಬೇರೆ ಪಕ್ಷಗಳ ಗುಲಾಮರು ನೀವು ಸ್ವಂತ ಒಂದು ಪಕ್ಷ ಮಾಡಿದ್ದಿದ್ರೆ ಇವತ್ತು ನಮ್ಮ ಅಜ್ಜಂದಿರು ಯೋಚನೆ ಮಾಡಿ ಒಂದು ಪಕ್ಷವನ್ನು ಮಾಡಿದ್ದಿದ್ರೆ ಇವತ್ತು ನೀವು ಪಾರ್ಟ್ನರ್ ಆಗ್ತಿದ್ರಿ ಅಧಿಕಾರದಲ್ಲಿ ಗುಲಾಮದ ಗುಲಾಮರಾಗಿ ಏನು ಕೊಡ್ತಾರೆ ಎಂದ್ರ ದರ್ವಾರ ಅಬ್ಬಪ್ಪ ತನ್ನಂಗೆ ವಕ್ಫ್ ಮಿನಿಸ್ಟರ್ ಒಂದು ಕಾಲು ಕೋಟಿ ಇರುವ ಮುಸ್ಲಿಂ ಸಮುದಾಯ ಇಡೀ 1.25 ಕೋಟಿ ಓಟನ್ನು ಕೊಡೋದು ಯಾರಿಗೆ ಒಂದು ಜುಜುಬಿ ವಕ್ಫ್ ಮಿನಿಸ್ಟರ್ಗೆ ಚೀಫ್ ಮಿನಿಸ್ಟರ್ ಕೊಡಿ ಅಂತ ಕೇಳುವಂತ ಒಂದು ಧೈರ್ಯ ಉಂಟಾಗಬೇಕು ಸಮುದಾಯಕ್ಕೆ ನಾವು ಕೂಡ ಅಧಿಕಾರದ ಪಾಲುದಾರರು 1.5 ಕೋಟಿ ದಲಿತರಿರುವಂತ ದಲಿತರು ಚೀಫ್ ಮಿನಿಸ್ಟರ್ ನಮ್ಮನ್ನು ಮಾಡಿ ಹಾಗಿದ್ರೆ ಮಾತ್ರ ನಾವು ಓಟು ಕೊಡ್ತೇವೆ ಅನ್ನೋಂತ ಆ ರೀತಿಯಾದಂತಹ ಒಂದು ಚಾಲೆಂಜ್ ಆ ರೀತಿಯಾದಂತಹ ಒಂದು ಪ್ರೆಷರ್ ಬರಬೇಕು ಗುಲಾಮರಾಗುವುದಲ್ಲ ಗುಲಾಮತದಿಂದ ಹೊರಗೆ ಬರಬೇಕು ಒಂದು ಕಡೆ ಸಮಯ ಇಲ್ಲ ನನಗೆ ಬೇರೆ ಕೆಲವು ಕಾರ್ಯಕ್ರಮಗಳು ಇರುವುದರಿಂದ ನಾವು ಈ ವಿಚಾರಗಳನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು